ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನೋಡಿ ನಾವು ರಾಜ್ಮಾ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಜಮ್ಮುದು ಸ್ಪೆಷಲು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಇದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ ರಾಜ್ಮಾನ ಟೊಮೆಟೊ ಪೇಸ್ಟು ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಡ್ರೈ ಮಸಾಲ ಡ್ರೈ ಮಸಾಲಲ್ಲಿ ಏನೇನು ಬೇಕಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಇದು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ರಾಜ್ಮಾ ರಾತ್ರಿ ಎಲ್ಲ ನೆನೆಸ್ಕೊಂಡು ಒಂದು ಎಂಟರಿಂದ ಒಂಬತ್ತು ವಿಜಿಲ್ ಹಾಕಿದರೆ ಇಷ್ಟು ಬರುತ್ತೆ ಇದು ಟೊಮೆಟೊ ಪೇಸ್ಟ್ ಇದು ಆನಿಯನ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿದ ಪೇಸ್ಟು ಇದಕ್ಕೆ ಡ್ರೈ ಮಸಾಲ ಏನೇನು ಬೇಕಂತ ನೋಡೋಣ ಬನ್ನಿ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಅರಿಶಿನ ಮತ್ತು ಗರಂ ಮಸಾಲ ರುಚಿಗೆ ಉಪ್ಪಿಟ್ಕೊಂಡಿರೋಣ ಇಷ್ಟ ಇಂಗ್ರೀಡಿಯೆಂಟ್ಸು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದು ಒಳ್ಳೆಯ ಬಿಸಿ ಆಗಲಿ ಅದಕ್ಕೆ ನಾವು ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ತುರಿದುಕೊಂಡು ಹಾಕೋಬೇಕು ತುರಿದ್ರೆ ನಿ ತುಂಬ ಟೇಸ್ಟ್ ಬರುತ್ತೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ಇದು ಬೇಯಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೂರು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೂರು ಫ್ರೈ ಆದರೆ ಸಾಕಿದು ಇದಕ್ಕೀಗ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಒಂದು ಸತಿ ಮಾಡಲೇಬೇಕು ಎಷ್ಟು ಟೇಸ್ಟಿ ಆಗುತ್ತೆ ಗೊತ್ತಾ ನೀವು ನೋಡಲೇಬೇಕು ಮಾಡಿಬಿಟ್ಟು ಇದು ಜಮ್ಮು ಸ್ಪೆಷಲ್ ಇದು ನಾವು ವೈಷ್ಣೋದೇವಿಗೆ ಹೋದಾಗ ನಮ್ಮ ಹಸ್ಬೆಂಡದು ಸ್ಟಾಫ್ ಮನೆಗೆ ಊಟಕ್ಕೆ ಕರೆದಿದ್ರು ಅವರು ಹೇಳ್ಕೊಟ್ಟಿದ್ದು ಹಿಂಗೆ ಮಾಡೋದು ಅಂತ ಈಗ ಇದಕ್ಕೆ ನಾವು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಬೇಕು ಸ್ವಲ್ಪ ನೋಡಿ ಇದೊಂದು ಸ್ವಲ್ಪ ಸ್ಮೆಲ್ಲ ಹೋಗಿದೆ ಫ್ರೈ ಆಗಿದೆ ಇದಕ್ಕೆ ನಾವೀಗ ಡ್ರೈ ಮಸಾಲೆ ಏನು ಹೇಳಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಹಿಂಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಕಾಳಲ್ವಾ ಸ್ವಲ್ಪ ಹಿಂಗೆ ಬೇಕೆ ಇಷ್ಟನ್ನ ಐಟಮ್ನೂ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಅಂದರೆ ಬೆಂದಿದೆ ಅಂತ ಅರ್ಥ ಮಸಾಲೆದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಬೆಂದಿರೋ ಕಾಳು ಏನಿದೆ ರಾಜ್ಮಾ ಕಾಳು ಅದನ್ನು ಹಾಕ್ಕೊಳ್ಳೋಣ ಇದು ಚಪಾತಿಗೆ ರೈಸ್ಗೆ ಎಲ್ಲ ಚೆನ್ನಾಗಾಗುತ್ತೆ ನಾನೊಂದು ಸ್ವಲ್ಪ ಉಪ್ಪ ನಾನು ಕಾಳಿಗೆ ಉಪ್ಪು ಹಾಕಿರಲಿಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೋಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಅಲ್ಲಿ ರಾಜ್ಮಾ ಚಾವಲ್ ಅಂತಲೇ ಊಟ ಮಾಡ್ತಾರೆ ಅಂದರೆ ಇದೇ ಹಾಕ್ಕೊಂಡು ರೈಸ್ ಊಟ ಮಾಡ್ಬೋದು ಇಲ್ಲ ನೀವು ಚಪಾತಿಗೆ ಹಾಕ್ಕೋಬಹುದು ಎಷ್ಟು ರುಚಿಯಾಗುತ್ತೆ ಗೊತ್ತಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ರೆಡಿ ಆಯಿತು ರಾಜ್ಮಾ ಮಸಾಲ ಸತಿ ಮನೇಲಿ ಟ್ರೈ ಮಾಡಲೇಬೇಕು ನೀವುಗಳು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಸತಿ ಚಪಾತಿಗಂತೂ ಭಾರಿ ಟೇಸ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲ್ಲರ್ಫುಲ್ಲಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ನಂದು ಎಲ್ಲ ರೆಸಿಪೀಸು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿ ಹಾಗೇ ಒಂದು ಲೈಕ್ ಕೊಟ್ಟು ನನ್ನ ನಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Bye bye.